ಶ್ರೀರಾಮಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳ್ತಾರೆ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ನಗರದಲ್ಲಿ ಪ್ರಾಚೀನ ಹನುಮಂತ ದೇವಸ್ಥಾನ ಇದೆ, ಅದರ ಎದುರು ಪ್ರಾಚ್ಯ ವಸ್ತು ಇಲಾಖೆ ಕಟ್ಟಡ ಅನ್ನೋ ಬೋರ್ಡ್ ಇದೆ, ಆ ಬೋರ್ಡನ್ನು ಧಿಕ್ಕರಿಸಿ ಮದ್ರಸಾ ಮಾಡಿದ್ದಾರೆ, ಅರೇಬಿಕ್ ಶಾಲೆ ಮಾಡಿದ್ದಾರೆ, ಮೈಕ್ ಹಾಕಿದ್ದಾರೆ. ಇದು ಮೊದಲು ಹನುಮಂತನ ದೇವಸ್ಥಾನವಾಗಿತ್ತು, ಹಾಗಾಗಿ ಮೂಲ ದೇವಸ್ಥಾನಕ್ಕೆ ಮತ್ತೆ ಅನುಮತಿಯನ್ನು ಕೊಡಬೇಕು, ದೇವರ ಮೂರ್ತಿಗಳನ್ನು ಸ್ಥಳಾಂತರ ಮಾಡಿಬಿಟ್ಟಿದ್ದಾರೆ ಅಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಹನುಮಂತನ ದೇವಸ್ಥಾನ ಇದೆ, ಆ ದೇವಸ್ಥಾನದ ಎದುರುಗಡೆಗೆ ಯಾವುದೇ ರೀತಿಯ ಕಟ್ಟಡವನ್ನು ಮುಟ್ಟಬಾರದು ಅನ್ನುವಂಥದ್ದು ಒಂದು ಬೋರ್ಡ್ ಇದೆ. ಆದರೆ ಆ ಬೋರ್ಡನ್ನು ಆ ಕಾನೂನನ್ನು ಧಿಕ್ಕರಿಸಿ ಈಗ ಮದರ್ಸಾ ಮಾಡಿದ್ದಾರೆ, ಅರೇಬಿಕ್ ಸ್ಕೂಲನ್ನು ಮಾಡಿದ್ದಾರೆ, ಮೈಕ್ ಹಾಕಿದ್ದಾರೆ, ನಮಾಜ್ ಮಾಡ್ತಾರೆ. ಸೊ ಇದೆಲ್ಲವನ್ನೂ ಕೂಡ ಅತಿಕ್ರಮಣ ಮಾಡಿದಂಥ ಹನುಮಂತನ ದೇವಸ್ಥಾನ ಇದು. ಸೊ ಈ ದೇವಸ್ಥಾನ ಕ್ಕೆ ಈಗ ಮಂಡ್ಯ ಜಿಲ್ಲೆಯ ಹಿಂದೂ ಕಾರ್ಯಕರ್ತರು ನಮಗೆ ಪೂಜೆಗೆ ಅವಕಾಶ ಮಾಡಿಕೊಡಬೇಕು ಅಂತನ್ನುವಂಥದ್ದು ಡಿ ಸಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ನಾನು ಹೇಳ್ತೀನಿ, ಮೊದಲೇದು ಪೂಜೆ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಒಳಗಡೆ ಇರುವಂಥ ಮದರ್ಸಾ ಅಥವಾ ಏನು ನಡೀತಾ ಇದೆ ಅವರನ್ನು ಹೊರಗೆ ಹಾಕಬೇಕು. ಮೊದಲು ಮೈಕನ್ ಕಿತ್ತು ಹಾಕಬೇಕು. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿನ ಬೋರ್ಡ್ ಯಾಕೆ ಹಾಕಿದರಲ್ಲಿ? ಒಂದು ಕಾನೂನು ಕಾಯ್ದೆ ಏನು ನೀತಿ ನಿಯಮ ಡಿ ಸಿ ಅವರಿಗಾಗಲಿ ಅಥವಾ ತಹಸೀಲ್ದಾರ್ ಅವರಿಗಾಗಲಿ ಕಾಣಿಸೋದೇ ಇಲ್ವಾ? ಸೊ ಇದು ಕಾನೂನು ಬಾಹಿರವಾಗಿ ನಡೀತಾ ಇರುವಂಥದ್ದನ್ನು ತಹಸೀಲ್ದಾರ್ ಆಗಲಿ ಡಿ ಸಿ ಆಗಲಿ ಎಸ್ ಪಿ ಅವರಾಗಲಿ ನೀವು ಡಿಪಾರ್ಟ್ಮೆಂಟ್ನವ್ರು ನೀವು ಲಕ್ಷ್ಯ ಕೊಡಲಿಲ್ಲ ಅಂದರೆ ನಾವು ಹಿಂದೂ ಸಂಘಟನೆ